ಜಗಳವಾಡಿದ ಕಾರಣ ಕೇಳಲಿಕ್ಕೆ ಹೋದ ಯುವಕನಿಗೆ ಚೂರಿ ಇರಿದು ಹತ್ಯೆ ಮಾಡಿದ ಘಟನೆ ಗೋಕಾಕ ನಗರದಲ್ಲಿ ರಾತ್ರಿ ನಡೆದಿದೆ. ಮೃತನ ಕುಟುಂಬಸ್ಥರಿಂದ ಆರೋಪಿಗಳ ಮನೆಗೆ ಭಾನುವಾರ ರಾತ್ರಿ ಕಲ್ಲು ತೂರಾಟ ನಡೆಸಿದ್ದಾರೆ. ಸಂಜೆ ಹೊತ್ತಿನಲ್ಲಿ ಎರಡು ಕೋಮಿನ ಯುವಕರ ನಡುವೆ ಹಳೆ ವೈಷಮ್ಯ ಕಾರಣದಿಂದ ಜಗಳವಾಡಿದ್ರು. ಎದೆ ಜಗಳದ ಕಾರಣ ಕೇಳಲು ಮೃತ ಶಾನೂರ ನಾಗಪ್ಪ ಪೂಜೇರಿ ಮತ್ತು ಕೆಲವರು ಸೇರಿಕೊಂಡು ಹೋದಾಗ ಇನ್ನೊಂದು ಕೋಮಿನ ಕೆಲ ಯುವಕರು ಕೇಳಲಿಕ್ಕೆ ಬಂದ ಶಾನೂರ ನಾಗಪ್ಪ ಪೂಜೇರಿ 20 ವರ್ಷದ ಐತನ ಮೇಲೆ ಕೆಲ ಯುವಕರು ಚಾಕುವಿನಿಂದ ಎದೆಯ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ರು. ರಕ್ತದ ಮಡಿಲಿನಲ್ಲಿ ಬಿದ್ದಿದ ಯುವಕನನ್ನ ಆಸ್ಪತ್ರೆಗೆ ಸಾಗಿಸುವ ಮಧ್ಯದಲ್ಲಿ ಯುವಕ ಸಾವನ್ನಪ್ಪಿದಾನೆ. ಹತ್ಯೆಗೀಡಾದ ಶಾನೂರ ನಾಗಪ್ಪ ಪೂಜೇರಿ ಯುವಕ ಪೆಟ್ರೋಲ್ ಪಂಪಿನಲ್ಲಿ ಕೆಲಸ ಮಾಡುತ್ತಿದ್ದನೆಂದು ತಿಳಿದು ಬಂದಿದೆ. ಸುದ್ದಿ ತಿಳಿದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ರೊಚ್ಚಿಗೆದ್ದ ಯುವಕರು ಕೊಲೆ ಮಾಡಿದವರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಈ ಘಟನೆಯಿಂದ ನಗರದಲ್ಲಿ ಭಯದ ವಾತಾವರಣ ಉಂಟಾಗಿದ್ದು ಅಹಿತಕರ ಘಟನೆ ನಡೆಯದಂತೆ ಸ್ಥಳದಲ್ಲಿ ನಗರ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಇನ್ನು ಹತ್ಯೆ ಮಾಡಿದಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಗೋಕಾಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಈರನಗೌಡ ಶೀಲವಂತರ ಅಮೋಕ್ ಟಿವಿ ಗೋಕಾಕ್.